ಲಾಕ್ಡೌನ್ ಪರಿಣಾಮ ಕೆಲಸವಿಲ್ಲದೆ ಕಂಗೆಟ್ಟಿರುವ ಹಾಗೂ ವಲಸೆ ಹೋಗಿ ಮರಳಿ ತಮ್ಮ ಹಳ್ಳಿಗಳಿಗೆ ಬಂದ ಕೂಲಿ ಕಾರ್ಮಿಕರಿಗೆ ಇದೊಂದು ಸಿಹಿ ಸುದ್ದಿ. ಕೊರೋನಾ ಸೋಂಕು ನಿಯಂತ್ರಿಸುವ ನಿಟ್ಟಿನಲ್ಲಿ ಹೇರಲಾದ ಲಾಕ್ಡೌನ್ನಿಂದ ನೂರಾರು ಕೂಲಿ ಕಾರ್ಮಿಕರು ದುಡಿಯುವ ಕೈಗಳಿಗೆ ಕೆಲಸ ಇಡಲು ಬೆಳಗಾವಿ ಜಿಲ್ಲಾ ಪಂಚಾಯತ್ನ ವಿಶೇಷ ಯೋಜನೆಯೊಂದು ಸಿದ್ಧಪಡಿಸಿದೆ. ಹಿರಣ್ಯಕೇಶಿ ನದಿ ಪಾತ್ರದಲ್ಲಿ ಸಂಗ್ರಹವಾಗಿರುವ ಹೂಳು ತೆಗೆಯುವುದಕ್ಕೆ ವಿಶೇಷ ಯೋಜನೆ ಅನುಷ್ಠಾನಗೊಳಿಸಲು ಬರದ ಸಿದ್ಧತೆ ನಡೆದಿದ್ದು, ಇದಕ್ಕಾಗಿ ನದಿ ಪಾತ್ರದಲ್ಲಿ ಬರುವ ಸುಮಾರು 19 ಗ್ರಾಮಗಳನ್ನು ಆಯ್ಕೆ ಮಾಡಿದ್ದು, ಈ ಪಂಚಾಯಿತಿ ವ್ಯಾಪ್ತಿಯ ಇತರೆ ಹಳ್ಳಿಗಳಿಗೆ ಕೂಲಿ ಕಾರ್ಮಿಕರು ಅರ್ಹರಾಗಿದ್ದಾರೆ. ಇಡೀ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯೋಜನೆ ಪ್ರಾಯೋಗಿಕವಾಗಿ ಅನುಷ್ಠಾನಗೊಳ್ಳಲಾಗಿದ್ದು, ನಂತರ ಬೆಳಗಾವಿ ಮತ್ತು ರಾಮದುರ್ಗ ತಾಲೂಕಿನ ನದಿ ಪಾತ್ರದಲ್ಲಿ ಯೋಜನೆ ವಿಸ್ತರಿಸುವ ಉದ್ದೇಶ ಹೊಂದಲಾಗಿದೆ. ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿ ಪಾತ್ರದಲ್ಲಿ ಹೂಳು ತೆಗೆಯುವುದಕ್ಕಾಗಿ ಉದ್ಯೋಗ ಖಾತ್ರಿ ಯೋಜನೆ ಬಳಸಿಕೊಳ್ಳಲು ಮುಂದಾಗಿದ್ದು, ಇದಕ್ಕಾಗಿ ಸುಮಾರು 6.80 ಕೋಟಿ ಅನುದಾನ ವಿಶೇಷ ಕ್ರಿಯಾ ಯೋಜನೆ ಮಂಜೂರಾತಿ ಪಡೆಯಲಾಗಿದೆ. ಈ ವಿನೂತನ ಕಾಮಗಾರಿಯಿಂದ ನಿಯೋಜಿತ 19 ಗ್ರಾಮ ಪಂಚಾಯಿತಿಗಳು ಸೇರಿ ಒಟ್ಟು 2.34 ಲಕ್ಷ ಮಾನವ ದಿನಗಳ ಯೋಜನೆ ಆಯೋಗ ನಿರೀಕ್ಷೆ ಹೊಂದಲಾಗಿದೆ. ಜೊತೆಗೆ ಉದ್ಯೋಗ ಖಾತ್ರಿಯಿಂದ ಜಾಬ್ ಕಾರ್ಡ್ ಹೊಂದಿರುವ ಸುಮಾರು 10,000 ಕೂಲಿ ಕಾರ್ಮಿಕರ ಕೈಗಳಿಗೆ ಕೆಲಸ ಸಿಗಲಿದೆ ಎಂದಿದ್ದಾರೆ. ವಲಸಿಗರಿಗೂ ಸಹ ದುಡಿಯಲು ಮುಂದಾದರೆ ತ್ವರಿತವಾಗಿ ಜಾಬ್ ಕಾರ್ಡ್ ಮಾಡಿಸಿ ಉದ್ಯೋಗ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಪಂಚಾಯತ್ನ ಸಿಇಒ ರಾಜೇಂದ್ರ ಕೆವಿ, ಎಂಎಸ್ ಬಿರಾದರ್ ಪಾಟೀಲ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಾವು 10 ಗ್ರಾಮ ಪಂಚಾಯತಿ ಒಳಗೊಂಡಂತೆ ಪ್ರತಿ ಗ್ರಾಮ ಪಂಚಾಯಿತಿ 10,000 ರೂಪಾಯಿ 10 ಲಕ್ಷ ರೂಪಾಯಿಗಳಂತೆ 1 ಕೋಟಿ ರೂಪಾಯಿ ಕ್ರಿಯಾ ಯೋಜನೆಯನ್ನು ತಯಾರಿಸಿದ್ದು, ಎಲ್ಲ ಗ್ರಾಮ ಪಂಚಾಯತಿಯನ್ನು ಒಗ್ಗೂಡಿಸಿಕೊಂಡು ನಾವು ಹಿರಣ್ಯಕೇಶಿ ನದಿ ಕಾಮಗಾರಿಯ ಕ್ರಿಯಾ ಯೋಜನೆಯನ್ನು ತಯಾರಿಸಿದ್ದೇವೆ. ಅದೇ ತರನಾಗಿ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಹೊಸೂರು ಗ್ರಾಮ ಪಂಚಾಯಿತಿಯ ಹೆರ್ನಾಳು ಗ್ರಾಮದಲ್ಲಿ ಬರುವ 8ನೇ ತಾರೀಕಿನಂದು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಉಮೇಶ್ ಕತ್ತಿಯವರು ಚಾಲನೆ ಕೊಡಲಿದ್ದಾರೆ. ಅದೇ ತರನಾಗಿ ಎಂಕನಮೇಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕಾಲ್ಗುಡ್ ಗ್ರಾಮದಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಶಾಸಕರು ಒಂಬತ್ತನೇ ತಾರೀಕಿನಂದು ಚಾಲನೆ ಕೊಡಲಿದ್ದಾರೆ. ಒಟ್ಟಾರೆ ಕೂಲಿ ಕಾರ್ಮಿಕರು ಎಷ್ಟು ಕೆಲಸ ಕೊಟ್ಟವ್ರಿಗೆ ಎಷ್ಟು ಈಗ ಇಷ್ಟು ಇದಕ್ಕೆ ಕೂಲಿ ಕಾರ್ಮಿಕರಿಗೆ ಎಷ್ಟು ಜನ ಇದ್ರೊಳಗೆ ಪಾಲ್ಗೊಳ್ತಾರೆ ಅಂದಾಜು? ಟೋಟಲ್ ಎಲ್ಲ ಹುಕ್ಕೇರಿ ತಾಲೂಕಿನಾದ್ಯಂತ ಪ್ರತಿ ತಾಲೂಕಿನಾದ್ಯಂತ ಗ್ರಾಮ ಪಂಚಾಯತ್ ಸರ್, ಒಂದು ಪಂಚಾಯತಿಗೆ ಏನು ಹಣ ಕಾಯ್ದಿರಿಸಿದ್ರು ಸರ್? ಉದ್ಯೋಗ ಖಾತ್ರಿ 10 ಲಕ್ಷ ರೂಪಾಯಿ ಒಂದು ಗ್ರಾಮ ಪಂಚಾಯತಿಗೆ ಹಿರಣ್ಯಕೇಶಿ ನದಿ ಹೂಳೆತ್ತಲು ಪ್ರತ್ಯೇಕವಾಗಿ 10 ಲಕ್ಷ ರೂಪಾಯಿಗಳನ್ನು ಕಾಯ್ದಿರಿಸಲಾಗಿದೆ.